विष्णुः गुरुदेवो महेश्वरः गुरुसाक्षात् परब्रह्म तस्मै श्रीगुरवे नमः. ಶ್ರೀ ಪರಮೇಶ್ವರ ಸ್ವರೂಪರಾದಂತಹ ಪ್ರತಿಯೊಬ್ಬರಿಗೂ ಕೂಡ ನಮಸ್ಕರಿಸುತ್ತಾ ಈಗ ನಾವು ಗುರುಗ್ರಹದ ಬಗ್ಗೆ ತಿಳ್ಕೊಳ್ಳೋಣ. ಗುರುಗ್ರಹ ಕುಂಭರಾಶಿಗೆ ಸಂಚಾರ ಮಾಡ್ತಾ ಇರೋದ್ರಿಂದ ಸಿಂಹರಾಶಿಯವರೆಗೆ ಏನೆಲ್ಲ ಪ್ರತಿಫಲಗಳಿದೆ ಅನ್ನುವಂಥ ವಿಚಾರನ ತಿಳ್ಕೊಳ್ಳೋಣ. ಕುಂಭರಾಶಿಗೆ ಪ್ರವೇಶ ದಿನಾಂಕ 20 ನವೆಂಬರ್ 2021 ದಿನಾಂಕ 13 ಏಪ್ರಿಲ್ 2022 ಈ ಒಂದು ಸಮಯದಲ್ಲಿ, ಈ ಒಂದು ಮಧ್ಯಕಾಲದಲ್ಲಿ ಸೂರ್ಯನಿಗೆ 7ನೇ ಮನೆಯಲ್ಲಿ ಗುರುಗ್ರಹ ಸಂಚಾರ ಮಾಡ್ತಾನೆ, ಅಂದರೆ ಕುಂಭರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಹಾಗಾಗಿ ಸಿಂಹರಾಶಾಧಿಪತಿ ಸೂರ್ಯ, ಅದಕ್ಕೆ ರಾಶಾಧಿಪತಿಯಾದಂತಹ ಒಂದು ಸೂರ್ಯನ ಒಂದು ನೇರವಾದಂತಹ ಸ್ಥಾನ ಅಂದರೆ 7ನೇ ಮನೆ, ಸಪ್ತಮ ಸ್ಥಾನ ಅಂತ ಹೇಳ್ತೀವಿ, ಜಾಯಸ್ಥಾನ ಅಂತೇಳಿ ಹೇಳ್ತೀವಿ. ಈ ಒಂದು ಸ್ಥಾನದಲ್ಲಿ ಗುರುಗ್ರಹ ಸಂಚಾರ ಸಿಂಹರಾಶಿಯವರಿಗೆ ಅದ್ಭುತವಾದಂತಹ ಪ್ರತಿಫಲಗಳು ಕೊಡುತ್ತೆ, ತುಂಬ ಶ್ರೇಷ್ಠವಾದಂತಹ ಪ್ರತಿಫಲಗಳು ಕೊಡುತ್ತೆ. ಯಾವ ರೀತಿ ಏನು ಅನ್ನೋದನ್ನ ನಾವು ನೋಡೋಣ. ಸೊ ಆ ಒಂದು ಪ್ರಭಾವ ಯಾವ ರೀತಿ ಬರುತ್ತೆ ಅನ್ನೋದು ಕೂಡ ನಾವು ತಿಳ್ಕೋಬೇಕು ಅಲ್ವಾ. ಹಾಗಾಗಿ ಸೂರ್ಯನ ಸುತ್ತ ಈ ಗುರುಗ್ರಹ ಒಂದು ಸುತ್ತ ಪ್ರದಕ್ಷಿಣೆ ಆಗಬೇಕು ಅಂತಂದ್ರೆ, ಅಂದ್ರೆ ಒಂದು ಸತಿ ಪ್ರದಕ್ಷಿಣೆ ಬರಬೇಕು ಅಂತಂದ್ರೆ 12 ವರ್ಷ ಕಾಲ ಬೇಕು. 12 ವರ್ಷ ಕಾಲ 12 ರಾಶಿಗಳಲ್ಲಿ ಗುರುಗ್ರಹ ಸಂಚಾರ ಮಾಡ್ಕೊಂಡು ಬರಬೇಕು. ಅದೇ ರೀತಿ ಭೂಮಿಗೂ ಕೂಡ ಈ 12 ವರ್ಷ ಸಮಯ ತಗೊಳತ್ತೆ. ಹಾಗಾಗಿ ಭೂಮಿ ಕೂಡ ನಾವೀಗ ಪ್ರತಿಫಲ ಯಾವ ರೀತಿ ಇರುತ್ತೆ ಅಂತ ನಾವೀಗ ಗುರುಗ್ರಹದ ವಿಶೇಷತೆ ನೋಡ್ತಾ ಇರೋದು. ಹಾಗಾಗಿ ಈಗ ಕುಂಭರಾಶಿಯಲ್ಲಿ ಈ ಸಮಯದಲ್ಲಿ ಇರ್ತಕ್ಕಂತಹ ಗುರುವಿನಿಂದ ಮುಖ್ಯವಾಗಿ ಈ ಸಿಂಹರಾಶಿಯವರಿಗೆ ಆಗುವಂತಹ ಪ್ರತಿಫಲಗಳು ಏನು ಅಂತಂದ್ರೆ, ಈ ಸಿಂಹರಾಶಿಗೆ ಅಧಿಪತಿ ಸೂರ್ಯ, ಸೂರ್ಯನ ಒಂದು ಪ್ರಭಾವ ಯಾವ ರೀತಿ ಇರುತ್ತೆ ಏನು ಅಂತ ತಿಳ್ಕೊಂಡು ನಾವು ಪ್ರತಿಫಲಗಳನ್ನು ಕೂಡ ತಿಳ್ಕೋಬೇಕಾಗತ್ತೆ. ಹಾಗಾಗಿ ಸೂರ್ಯನ ಕೂಡ ಒಂದೊಂದು ಮಾಸಕ್ಕೆ ಒಂದೊಂದು ರಾಶಿಯಲ್ಲಿ ಸಂಚರಿಸುತ್ತಾನೆ, ಅಂದ್ರೆ ಸೌರಮಾನ ಮಾಸಗಳು ಅಂತ ಹೇಳ್ತೀವಿ. ಸೌರಮಾನ ಮಾಸಗಳು ಅಂತಂದ್ರೆ ಈ ರಾಶಿ ಮಾಸಗಳು ಯಾವ್ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿ. ಹಾಗಾಗಿ ಮುಖ್ಯವಾಗಿ ಸೂರ್ಯನು ಈಗ ಪ್ರಸ್ತುತ ದಿನಾಂಕ 15 ಡಿಸೆಂಬರ್ 2021 ಸೂರ್ಯನು ವೃಶ್ಚಿಕ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಈ ಒಂದು ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ಈ ಒಂದು ಗುರುವಿನ ಪ್ರಭಾವ ಯಾವ ರೀತಿ ಇರುತ್ತೆ ಅಂತಂದ್ರೆ, ಸಿಂಹರಾಶಿಯವರಿಗೆ ಮನೆಯ ಕಡೆ ವಿಶೇಷವಾದಂತಹ ಸೌಕರ್ಯಗಳು ಕೊಡುತ್ತೆ, ಅನುಕೂಲಗಳು ಕೊಡುತ್ತೆ, ವಿಶೇಷವಾದಂತಹ ಕಾರ್ಯಗಳನ್ನ ಪ್ರಾರಂಭಿಸುವ ರೀತಿಯಲ್ಲಿ ಅನುಕೂಲ ಮಾಡಿಬಿಡುತ್ತೆ. ಈ ಸಮಯದಲ್ಲಿ ಅವರ ಮನೆ ಕಡೆ ಯಾವುದೋ ಒಂದು ರೀತಿ ಕಾರ್ಯ ಪ್ರವೃತ್ತರಾಗುವಂತ ರೀತಿಯಲ್ಲಿ, ಅಂದ್ರೆ ಇಷ್ಟು ದಿನ ಏನೆಲ್ಲ ಕೆಲಸಗಳು ಮಾಡಬೇಕು ಅಂತ ಪೆಂಡಿಂಗ್ ಇರುತ್ತೋ ಅವೆಲ್ಲವೂ ಸಹ ಮನೆ ಕಡೆಯಿಂದಾನೇ ಪ್ರಾರಂಭ ಆಗಿಬಿಡುತ್ತೆ. ಈ ರೀತಿ ಒಂದು ಅವಕಾಶ ಈ ಒಂದು ಗುರುವಿನಿಂದ ಸಿಂಹರಾಶಿಯವರಿಗೆ ಲಭಿಸೋದು. ಅದೇ ರೀತಿ 14 ಜನವರಿ 2022 ಧನುರ್ಮಾಸ ಮುಕ್ತಾಯ ಆಗುತ್ತೆ. ಧನುರ್ಮಾಸ ಮುಕ್ತಾಯಾಗಿ ಸಂಕ್ರಾಂತಿ, ಮಕರ ಸಂಕ್ರಮಣ ಅಂತ ಹೇಳ್ಬಿಟ್ಟು ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ ಸೂರ್ಯ. ಹಾಗಾಗಿ 14ರವರೆಗೂ ಈ ಒಂದು ಧನುಸ್ ರಾಶಿಯಲ್ಲಿ ಸೂರ್ಯನ ಸಂಚಾರ ಮಾಡೋದ್ರಿಂದ ಏನೆಲ್ಲ ಪ್ರತಿಫಲಗಳು ಲಭಿಸುತ್ತೆ ಗುರುವಿನಿಂದ ಅಂತ ನೋಡ್ಬೇಕು. ಗುರುಗ್ರಹ ಯಾವ ರೀತಿ ಪ್ರತಿಫಲ ಕೊಡ್ತಾನೆ ಈ ಒಂದು ಸಿಂಹರಾಶಿಯವರಿಗೆ ಅಂತ ನೋಡಿದಾಗ, ವಿದ್ಯೆ ವ್ಯಾಸಂಗ ವಿಚಾರದಲ್ಲಿ ವಿಶೇಷವಾದಂತಹ ಒಂದು ಔದಾರ್ಯ ಸಿಗತ್ತೆ. ಅಂದ್ರೆ ಈ ರಾಶಿಯವರಿಗೆ ವಿಶೇಷ ಸೌಕರ್ಯಗಳು, ಅನುಕೂಲತೆಗಳು, ಪ್ರತಿಫಲಗಳು ಲಭಿಸುತ್ತವೆ. ಅದೇ ರೀತಿ ಅವರ ಒಂದು ಮಕ್ಕಳ ಸ್ಥಾನಕ್ಕೆ ಯಾರು ಸಿಂಹರಾಶಿಯವರಿದ್ದಾರೆಯೋ ಅವರ ಮಕ್ಕಳ ವಿಚಾರದಲ್ಲಿ ತುಂಬಾ ಪ್ರತಿಫಲಗಳನ್ನು ಕೂಡ ಈ ಒಂದು ಧನುರ್ಮಾಸದಲ್ಲಿ ಪಡೆಯಬಹುದಾಗಿರುತ್ತದೆ. ಈ ಒಂದು ವಿಶೇಷತೆ ಈ ಸಮಯದಲ್ಲಿ ಗುರುವಿನಿಂದ ಲಭಿಸುತ್ತೆ. ಅದೇ ರೀತಿ ದಿನಾಂಕ 12 ಫೆಬ್ರವರಿ 2022 ಮಕರ ರಾಶಿಯಲ್ಲಿ ಇರ್ತಾನೆ, ಅಂದರೆ ಮಕರ ಸಂಕ್ರಮಣ ಆದ ಮೇಲೆ ಮಕರ ರಾಶಿಯಲ್ಲೇ ಇರ್ತಾನೆ ಸೂರ್ಯನು. ಈ ಸಮಯದಲ್ಲಿ ಸೌಖ್ಯ ಯೋಗ ಅಂದರೆ ಸುಖ ಪ್ರಾಪ್ತಿ ಯೋಗ, ಸುಖದ ಒಂದು
ಯೋಗ ಅನ್ನ ಪಡೆಯುವಂತಹ ಒಂದು ಕಾಲ ಅಂತೇಳಿ ನಾವು ಇಲ್ಲಿ ಹೇಳಬಹುದು. ಇಲ್ಲಿ ಮಿತ್ರರ ಸಹಕಾರ ಕೂಡ ಸಿಗತ್ತೆ, ಅಂದ್ರೆ ಸ್ನೇಹಿತರು ಎಲ್ಲೋ ಇರ್ತಾರೆ ಅಂತವ್ರು ಈ ಸಮಯದಲ್ಲೇ ಇವರು ಮನೆಗೆ ಬರೋದು, ಇಲ್ಲ ಇವರು ಹೋಗ್ತಾ ಇದ್ದಾಗ ಕಾಣಿಸೋದು, ಮತ್ತೆ ಇಷ್ಟು ದಿನಗಳಿಂದ ಎಲ್ಲೋಗಿದ್ದೋ ಏನೋ ತುಂಬಾ ದಿವಸಗಳ ನಂತರ ನಾವು ಭೇಟಿ ಆಗ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಹಂಗೇನೆ ಇಮ್ಡಿಯೇಟ್ಲಿ ಯಾವುದೋ ಒಂದು ನಾನು ಕೆಲಸ ಮಾಡ್ತಾ ಇದ್ದೀನಿ, ಯಾವುದೋ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ, ನೀನು ಮಾಡು ಅಂತ ಒಂದು ಸೌಕರ್ಯ ಕೊಡುವಂತಹದ್ದು, ಅನುಕೂಲ ಕೊಡುವಂತಹದ್ದು, ಒಂದು ಸುಖದ ವಿಚಾರವಾಗಿ ಒಂದು ಸುದ್ದಿಯನ್ನು ತಿಳಿಸುವಂತಹ ಒಂದು ಪ್ರಯತ್ನ ಕೂಡ ಮಿತ್ರರಿಂದ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆ ರೀತಿಯ ಒಂದು ಪ್ರತಿಫಲ ಕೂಡ ಶ್ರೇಷ್ಠವಾದಂತಹ ಒಂದು ಪ್ರತಿಫಲ ಈ ಗುರು ಕೊಡ್ತಾನೆ ಈ ಸಿಂಹರಾಶಿಯವರಿಗೆ. ಅದೇ ರೀತಿ 13 ಮಾರ್ಚ್ 2022 ಕುಂಭ ಮಾಸ ಅಂತ ಹೇಳ್ತೀವಿ, ಅಂದರೆ ಕುಂಭರಾಶಿಯಲ್ಲಿ ಸೂರ್ಯನು ಸಂಚಾರ ಮಾಡ್ತಾ ಇರ್ತಾನೆ. ಕುಂಭರಾಶಿಯಲ್ಲಿ ಗುರುನೂ ಅಲ್ಲೇ ಇದ್ದಾನೆ, ಸೂರ್ಯನೂ ಈಗ ಸಂಚಾರ ಮಾಡ್ತಾನೆ ಅಂತಂದಾಗ ಗುರು ಮತ್ತು ಈ ಒಂದು ಸೂರ್ಯ ಸಂಚಾರದಲ್ಲಿ ವಿಶೇಷವಾದ ಬಲ ಸಿಗತ್ತೆ. ಯಾವ ರೀತಿ ಅಂತಂದರೆ ಸಿಂಹರಾಶಿಯವರಿಗೆ ಮುಖ್ಯವಾಗಿ ಸೂರ್ಯನ ಒಂದು ಬೆಳಕಿಂದ ಗುರುವಿನ ಒಂದು ಬಲ ಸೇರುತ್ತೆ. ಅಂದರೆ ಒಂದು ಗುರುಗಳನ್ನೇ ಕರ್ಕೊಂಡು ಬಂದು ಮನೆಗೆ ಯೋಗನ ಪಡೆಯುವ ರೀತಿ, ಗುರುಗಳ ಹತ್ರ ನಾವು ಹೋಗೋದಲ್ಲ, ಅಂದರೆ ಒಂದು ಒಳ್ಳೆಯ ಗುರುಸ್ಥಾನದಲ್ಲಿರ್ತಕ್ಕಂತಹ ಘನತೆ ಗೌರವ ಸ್ಥಾನದಲ್ಲಿರ್ತಕ್ಕಂತಹ ಒಂದು ರಾಜಕೀಯ ಯೋಗ ಬಲದಲ್ಲಿರ್ತಕ್ಕಂಥ ಧರ್ಮ ಕಾರ್ಯಗಳು ಮಾಡುವಂತಹ ಒಂದು ಔದಾರ್ಯಾಗಿ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳ ಒಂದು ಸಂಘ ಮಾಡುವಂತಹದ್ದು, ಅವ್ರ ಜೊತೆ ಸೇರುವಂಥದ್ದು, ಅವರ ಹಿಂದೆ ಹೋಗಿ ಕೆಲಸ ಕಾರ್ಯಗಳು ಮಾಡುವಂಥದ್ದು ಬಿಟ್ಟು ಅವರೇ ಬರುವಂತಹದ್ದು ಅನಿವಾರ್ಯವಾಗಿ ಇವರ ಒಂದು ಸ್ಥಾನಕ್ಕೆ, ಇವರ ಒಂದು ದೃಷ್ಟಿಗೆ ಇವ್ರನ್ನ ಕರೆಸ್ಕೊಳ್ಳುವಂತಹದ್ದು. ಈ ರೀತಿ ಯೋಗ ಬಂದ್ಬಿಡುತ್ತೆ, ಯಾಕೆಂತಂದ್ರೆ ಸೂರ್ಯನೇ ಅಲ್ಲಿದ್ದಾನೆ ಗುರು ಜೊತೆ. ಹಾಗಾಗಿ ಎಂತ ಅದ್ಭುತ ಅಲ್ವಾ? ಹಾಗಾಗಿ ಅಂತಹ ಒಂದು ಸೌಕರ್ಯಗಳು ಬಂದ್ಬಿಡುತ್ತೆ, ನಮಗೆ ಗೊತ್ತಾಗಲ್ಲ. ಆ ರೀತಿ ಈ ಒಂದು ಸಮಯದಲ್ಲಿ ವಿಶೇಷವಾದಂತಹ ಬಲ ಇದೆ. ಈ ಸಮಯದಲ್ಲಿ ಯಾರೆಲ್ಲ ಮದುವೆ ಆಗದೆ ನಿಂತೋಗಿದ್ದಾರೋ ಸಿಂಹರಾಶಿಯವರು, ಸುಮಾರು ಜನ ಇರ್ತಾರೆ, ವಯಸ್ಸಾಗು ಇರುತ್ತೆ ಪಾಪ, ಜಾತಕದಲ್ಲಿ ಯಾವುದೋ ಸರ್ಪದೋಷನೋ ಕಾಲ ಸರ್ಪದೋಷನೋ ಅಥವಾ ಪಿತೃದೋಷಗಳು ಕಾಲಿಂಗ ಸರ್ಪದೋಷಗಳು ಇಂಥವೆಲ್ಲ ಇರ್ತವೆ, ಅಥವಾ ಕುಜದೋಷನೋ ಅಥವಾ ಶನಿ ನೀಚ ಸ್ಥಾನದ ಬಲ ದೋಷನೋ ಬಂದಿರುತ್ತೆ. ಏಕೆಂತಂದರೆ ಕುಂಭರಾಶಾಧಿಪತಿ ಶನಿ ಏನಾದರೂ ಭಾಗ್ಯದಲ್ಲಿ ಅಂದರೆ ಮೇಷದಲ್ಲಿ ಏನಾದರೂ ನೀಚನಾಗ್ಬಿಟ್ಟಿದ್ರೆ ಅಂಥವ್ರು ಮದುವೆನೇ ಆಗ್ತಾ ಇರಲ್ಲ, ಮದುವೆ ಭಾಗ್ಯನೇ ಬರ್ತಾ ಇರಲ್ಲ. ಈ ಸಮಯದಲ್ಲಿ ನೀವು ಪ್ರಯತ್ನ ಮಾಡಿದ್ರೆ ಆಗೋಗ್ಬಿಡುತ್ತೆ, ಹುಡುಗಿನ ನೋಡೋಣ ಅಂತ ಹೋಗ್ಬಿಟ್ರೆ ಇಷ್ಟಪಟ್ಬಿಡ್ತಾರೆ. ಇಷ್ಟು ದಿನ ಇಷ್ಟಪಡದಿರತಕ್ಕಂಥದ್ದು ಈಗ ಬರುತ್ತೆ ಆ ಒಂದು ಭಾಗ್ಯ. ಹಾಗಾಗಿ ಒಳ್ಳೆ ಪ್ರತಿಫಲ ಇದೆ ಈ ಸಮಯದಲ್ಲಿ, ವಿವಾಹ ಆಗುವಂಥವ್ರು ಕೂಡ ಒಳ್ಳೆಯ ಪ್ರತಿಫಲ ಸಿಗತ್ತೆ. ಮತ್ತು ದಾಂಪತ್ಯ ಸೌಖ್ಯ ಈ ಸಿಂಹರಾಶಿಯವರಿಗೆ ವಿಶೇಷವಾಗಿ ದಂಪತಿಗಳಲ್ಲಿ ವಿಶೇಷವಾದಂತಹ ಒಂದು ಪ್ರತಿಫಲ ಸಿಕ್ಬಿಡುತ್ತೆ, ಅಂದ್ಕೊಂಡ ಕಾರ್ಯಗಳು ನೆರವೇರಿಬಿಡುತ್ತೆ. ಅದಕ್ಕೆ ದಂಪತಿಗಳು ಈ ಸಮಯದಲ್ಲಿ ಕೆಲವೊಂದು ಕಾರ್ಯ ನಿಮಿತ್ತ ನಿರ್ಣಯಗಳನ್ನ ತಗೊಳ್ಳೋದು ಉತ್ತಮ, ಒಳ್ಳೆಯದು. ಅದೇ ರೀತಿ ದಿನಾಂಕ 14 ಏಪ್ರಿಲ್ 2022 ಮೀನರಾಶಿಯಲ್ಲಿ ಈ ಒಂದು ಸೂರ್ಯ ಸಂಚಾರ ಮಾಡೋಕ್ಕೆ ಮುಂದೆ ಹೋಗ್ತಾನೆ. ಆ ಸಮಯದಲ್ಲಿ ಸ್ವಲ್ಪ ಆರೋಗ್ಯ ಸ್ಥಿತಿ ವೈಪರೀತ್ಯ ಆಗುತ್ತೆ, ಅಂದರೆ ಈಟ್ ಓವರ್ ಆಗುವಂಥದ್ದು ಈ ಸಮಯದಲ್ಲಿ, ಬೇರೆ ಬೇಸಿಗೆ ಬಂದಿರುತ್ತೆ, ಹಾಗಾಗಿ ಬೇಸಿಗೆ ಸಮಯದಲ್ಲಿ ಬಾಡಿ ಈಟ್ ಆಗುವಂತಹದ್ದು ಜಾಸ್ತಿ ಆಗುತ್ತೆ, ಹಾಗಾಗಿ ಆರೋಗ್ಯ ಸ್ಥಿತಿ ಕೆಡುತ್ತೆ, ಮತ್ತು ಥ್ರೋಟ್ ಇಶ್ಯೂ ಬರುವಂಥದ್ದು, ಆರೋಗ್ಯ ಸ್ಥಿತಿಯಲ್ಲಿ ವೈಪರೀತ್ಯ ಬರುತ್ತೆ, ಈ ರೀತಿ ತೊಂದರೆಗಳಿರುತ್ತೆ. ಹಾಗಾಗಿ ಆ ಸಮಯದಲ್ಲಿ ಅರಳಿ ಮರನ ಪ್ರದಕ್ಷಿಣೆ ಮಾಡಿ, ಮತ್ತು ಸೂರ್ಯದೇವರನ್ನ ಒಂದು ಪರಿಹಾರ ಮಾಡಿ, ಅಂದರೆ ನವಗ್ರಹಗಳ ಮಧ್ಯೆ ಇರ್ತಕ್ಕಂಥ ಸೂರ್ಯದೇವರಿಗೆ ಒಂದು ತಂಬಿಟ್ಟು ದೀಪ ಅಥವಾ ಗೋಧಿ ಹಿಟ್ಟು ಬೆಲ್ಲ ತುಪ್ಪ ಹಾಲು ಮಿಶ್ರಣ ಮಾಡಿರ್ತಕ್ಕಂಥ ದೀಪದಲ್ಲಿ ತುಪ್ಪದಿಂದ ಬೆಳಗಿಸಿದ್ರೆ ನಿಮಗೆ ಈ ದೋಷಗಳು ಹೋಗುತ್ತೆ. ಎಲ್ಲ ರೀತಿ ಒಳ್ಳೆಯದಿದೆ. ಸೊ ಸಿಂಹರಾಶಿಯವರಿಗೆ ಶ್ರೇಷ್ಠ ಫಲದಾಯಕಗಳಿದ್ದಾವೆ, ಯಾವುದೇ ರೀತಿ ತೊಂದರೆಗಳಿಲ್ಲ. ಹಾಗಾಗಿ ಎಲ್ರಿಗೂ ಕೂಡ ಶುಭವಾಗಲಿ ಕೋರ್ತಾ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ರಿಗೂ ಶುಭವಾಗಲಿ, ನಮಸ್ಕಾರಗಳು.